ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಮೊದಲಾಗಿ ನೀಟ್ ಎಕ್ಸಾಮ್ ಬರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ ಆಲ್ ದಿ ಬೆಸ್ಟ್. ಎಲ್ಲರೂ ಕೂಡ ಎಕ್ಸಾಮ್ನ ಚೆನ್ನಾಗಿ ಮಾಡಿ, ರಿಲ್ಯಾಕ್ಸ್ ಆಗಿದ್ದು ನಿಮ್ಮಿಂದ ಸಾಧ್ಯ ಆದಷ್ಟು ಚೆನ್ನಾಗಿ ಎಕ್ಸಾಮನ್ನು ಮಾಡಿ. ಅದಂದ್ರೆ ಈ ಉಳಿದ್ರೆ ನಾವು ನೀಟ್ ಎಕ್ಸಾಮ್ ಬರೋದಕ್ಕೆ ಎಕ್ಸಾಮ್ ಸೆಂಟರ್ಗೆ ಹೋಗಬೇಕಾದ್ರೆ ಯಾವ್ಯಾವ ವಸ್ತುಗಳನ್ನು ನೀವು ಮರೆಯದೆ ತೆಗೆದುಕೊಂಡು ಹೋಗಬೇಕು ಅದನ್ನು ತಿಳಿದುಕೊಳ್ತೀವಿ. ಮೊದಲಾಗಿ ನೀಟ್ ಎಕ್ಸಾಮ್ನ ಅಡ್ಮಿಟ್ ಕಾರ್ಡ್, ಇದನ್ನು ವಿದ್ಯಾರ್ಥಿಗಳು ಮರೆಯದೆ ತೆಗೆದುಕೊಂಡು ಹೋಗಬೇಕು. ಈಗ ವಿದ್ಯಾರ್ಥಿಗಳು ನಾವೀಗ ಕಲರ್ ಪ್ರಿಂಟ್ ತೆಗೆದುಕೊಳ್ಬೇಕು ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ನಡೆಯುತ್ತಾ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರೆ, ಈಗ ಕಲರ್ ಪ್ರಿಂಟೇ ಬೇಕು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಕಲರ್ ಪ್ರಿಂಟ್ ಅನ್ನೇ ತೆಗೆದುಕೊಳ್ಳಿ. ಯಾಕಂತಂದ್ರೆ ಕಲರ್ ಪ್ರಿಂಟ್ ಅನ್ನ ತೆಗೆದುಕೊಂಡ್ರೆ ಅದ್ರ ಮೇಲೆ ಇರುವಂತಹ ಎಲ್ಲ ಡೀಟೇಲ್ಸ್ ಏನಿದೆ ಅದು ಕ್ಲಿಯರ್ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ನಂತರ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಂಡು ಅದರ ಪ್ರಿಂಟ್ ಔಟ್ ತೆಗೆದುಕೊಳ್ತೀರಾ. ಪ್ರಿಂಟ್ ಔಟ್ ತೆಗೆದುಕೊಂಡ ನಂತರ ಆ ಅಡ್ಮಿಟ್ ಕಾರ್ಡ್ ಮೇಲೆ ಒಂದು ಫೋಟೋ ಸ್ಟಿಕ್ ಮಾಡೋದಕ್ಕೆ ಸ್ಪೇಸ್ ಕಾಣುತ್ತೆ, ಸರಿನಾ? ಅಲ್ಲಿ ನೀವು ನಿಮ್ಮ ಫೋಟೋ ಏನಿರುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ, ಅದನ್ನು ಸ್ಟಿಕ್ ಮಾಡಬೇಕು. ಅದಂದ್ರೆ ಈ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಿರಲ್ವಾ, ಆವಾಗ ತೆಗೆದುಕೊಂಡು ಕೂಡ ಹೋಗಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಅಟೆಂಡೆನ್ಸ್ ಶೀಟ್ ಇರುತ್ತೆ, ಸೊ ಅಟೆಂಡೆನ್ಸ್ ಶೀಟ್ ಮೇಲೆ ಕೂಡ ನಿಮ್ಮ ಫೋಟೋವನ್ನು ಸ್ಟಿಕ್ ಮಾಡೋದಿರುತ್ತೆ. ಅದಕ್ಕೋಸ್ಕರ ಅಡ್ಮಿಟ್ ಕಾರ್ಡ್ ಮೇಲೆ ಯಾವ ಫೋಟೋವನ್ನು ಸ್ಟಿಕ್ ಮಾಡಿದಿರಾ ಅದೇ ರೀತಿಯ ಮತ್ತೊಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕ್ಯಾರಿ ಮಾಡಿ ಎಕ್ಸಾಮ್ ಬರೋದಕ್ಕೆ ಹೋಗಬೇಕಾದ್ರೆ. ಅದಂದ್ರೆ ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ತೀರಾ, ಅದ್ರ ಜೊತೆಗೇ ಮತ್ತೊಂದು ಪೇಜ್ ಇರುತ್ತೆ, ಸರಿನಾ? ಪ್ರೊಫಾರ್ಮಾ ಅಂತ ಮತ್ತೊಂದು ಪೇಜ್ ಇರುತ್ತೆ, ಅದ್ರ ಮೇಲೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋವನ್ನು ಸ್ಟಿಕ್ ಮಾಡೋದಕ್ಕೆ ಒಂದು ಆಪ್ಷನ್ ಕಾಣುತ್ತೆ, ಅಥವಾ ಅದ್ರ ಮೇಲೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋವನ್ನು ಸ್ಟಿಕ್ ಮಾಡೋದಕ್ಕೆ ಒಂದು ಸ್ಪೇಸ್ ಇರುತ್ತೆ. ಅದ್ರ ಮೇಲೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಏನಿರುತ್ತೆ, ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ, ಸೊ ಅದನ್ನು ಸ್ಟಿಕ್ ಮಾಡಿ ಅದನ್ನು ಕೂಡ ತೆಗೆದುಕೊಂಡು ಹೋಗಿ. ಯಾಕಂತ ಹೇಳಿದ್ರೆ ಎಕ್ಸಾಮ್ಗೆ ಹೋಗ್ತಿರಲ್ವಾ, ಆವಾಗ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಏನಿರುತ್ತಲ್ವಾ ಪ್ರೊಫಾರ್ಮ್ ಮೇಲೆ ಸ್ಟಿಕ್ ಮಾಡಿರೋದು, ಅದನ್ನು ಎಕ್ಸಾಮ್ ಹಾಲ್ ಇರುವಂಥ ಇವಿಲೇಟರ್ಗೆ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಅದಂತರ ವಿದ್ಯಾರ್ಥಿಗಳು ಒಂದು ವ್ಯಾಲಿಡ್ ಐ ಡಿ ಪ್ರೂಫನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ಸೊ ಗೌರ್ಮೆಂಟ್ ನೀಡಿರುವಂತಹ ಫೋಟೋ ಐ ಡಿ ಪ್ರೂಫ್ ಏನಿರುತ್ತೆ, ಈಗ ಆಧಾರ್ ಕಾರ್ಡ್ ಎಲ್ಲರ ಬಳಿನೂ ಇರುತ್ತೆ, ಸೊ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗ್ಬೋದು. ನಂತರ ಪ್ಯಾನ್ ಕಾರ್ಡ್ ಇದ್ದರೆ ಅದನ್ನು, ಹಾಗೆ ವೋಟರ್ ಐ ಡಿ ಇದ್ದರೆ ಅದನ್ನು, ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಅದನ್ನು, ಈ ರೀತಿ ಗೌರ್ಮೆಂಟಿಂದ ನೀಡಿರುವಂತಹ ವ್ಯಾಲಿಡ್ ಐ ಡಿ ಪ್ರೂಫ್ ಏನಿರುತ್ತೆ ಅದನ್ನು ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೋ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ನಂತರ ಇದಿಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಹೋಗಿ ತಿಳಿಸಿ. ವಿಡಿಯೋ ಸಹಾಯ ಆಗುತ್ತೆ, ಲೈಕ್ ಕೂಡ ಮಾಡಿ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಹೋಗಿ ತಿಳಿಸಿ. ಆಲ್ ದಿ ಬೆಸ್ಟ್, ಎಕ್ಸಾಮ್ ಚೆನ್ನಾಗಿ ಮಾಡಿ. ಜೈ ಹಿಂದ್, ವಂದೇ ಮಾತರಂ.